ಇವತ್ತು ಪ್ರೊಟೆಸ್ಟ್ನ ಉದ್ದೇಶ ಒಂದು ವಿನೂತನವಾಗಿ ಮಾಡಿರತಕ್ಕಂಥದ್ದು. ಹಿಂದೆ ಪೆಟ್ರೋಲ್ ಬೆಲೆ 100 ರೂಪಾಯಿ ರೀಚ್ ಆದಾಗ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಪೆಟ್ರೋಲ್ ಬಂಕ್ಗಳ ಹತ್ರ ಮಾಡಿದ್ವಿ. ನಾವು ಜನರ ಗಮನವನ್ನು ಸೆಳೆಯೋದಕ್ಕೆ ಪೆಟ್ರೋಲು ಡೀಸೆಲ್ 100 ರೂಪಾಯಿ ರೀಚ್ ಆಯ್ತಲ್ಲ ಅವತ್ತು ಮಾಡಿದ್ವಿ. ಇವತ್ತೊಂದು 300 ಸ್ಥಳಗಳಲ್ಲಿ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಸರ್ಕಲ್ಗಳಲ್ಲಿ ಯಾರಿಗೂ ತೊಂದರೆ ಆಗಿದೆ, ಟ್ರಾಫಿಕ್ಗು ತೊಂದರೆ ಆಗಿದೆ, ಜಾಸ್ತಿ ಜನ ಸೇರಿದೆ, ಇದನ್ನು ಮಾಡ್ತಾ ಇದ್ದೀವಿ. ಸರ್, ಮೋದಿ ನಡ್ಡಾ ಸೇರಿದಂತೆ ಬಹಳಷ್ಟು ನಾಯಕರು ದೆಹಲಿಯಿಂದ ಬರ್ತಾ ಇದ್ದಾರೆ ಸರ್, ಅವ್ರಿಗೆ ಮುಜುಗರ ಉಂಟು ಮಾಡೋದಕ್ಕೆ ಈ ರೀತಿ ಪ್ರೊಟೆಸ್ಟ್ ನಡೀತಾ ಇದೆ. ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರಿಗೆ, ನರೇಂದ್ರ ಮೋದಿ ಅವರಿಗೆ ಅಥವಾ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಕರ್ನಾಟಕ ಜ್ಞಾಪಕ ಬಂತು. ಅದಕ್ಕೆ ಮುಂಚೆ ಅತಿವೃಷ್ಟಿ ಆಗಿದ್ದಾಗ, ಅನಾವೃಷ್ಟಿ ಆಗಿದ್ದಾಗ, ಈ ಕೋವಿಡಲ್ಲಿ ಜನ ಕಷ್ಟದಲ್ಲಿದ್ದಾಗ ಈ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾವ ಲೀಡರ್ಗಳು ಬರಲಿಲ್ಲ ಕರ್ನಾಟಕಕ್ಕೆ, ಅಥವಾ ಈ 25 ಜನ ಗೆದ್ದೋಗಿರ್ತಕ್ಕಂಥ ಎಂ ಪಿಗಳು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಜಿ ಎಸ್ ಟಿ ಇರ್ಬೋದು, ಅನುದಾನದ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡೋದಿಲ್ಲ. ಹಿಮಾಚಲ ಪ್ರದೇಶಕ್ಕೂ ಹೋದರು, ದಂಡೆತ್ತು ಹೋದರು, ಕಲ್ಕತ್ತಾಗೂ ಹೋದರು, ಅಂದರೆ ವೆಸ್ಟ್ ಬೆಂಗಾಲ್ಗೆ, ಕೇರಳ ಬಂದರು, ತಮಿಳ್ನಾಡು ಬಂದರು, ಆಂಧ್ರ ಬಂದರು, ತೆಲಂಗಾಣ ಬಂದರು, ಎಲ್ಲೂ ಬೆಳೆಕಾಯಿ ಬೇಯಲಿಲ್ಲ ಅವ್ರದ್ದು. ಈಗ ಕರ್ನಾಟಕ ಚುನಾವಣೆ ಬಂತಲ್ಲ, ಕರ್ನಾಟಕ ಜನ ಜ್ಞಾಪಕ ಬರ್ತಾಯಿದ್ದಾರೆ. ಯಾವುದೋ ರೇಷನ್ ಕಾರ್ಡ್ ಕೊಡೋಕ್ಕೂ ಬರ್ತಾರೆ. ಮುಂದಕ್ಕೆ ಮೊನ್ನೆ ಹಕ್ಕುಪತ್ರ ಕೊಡೋಕೆ ಬಂದಿದ್ದರು, ಈಗ ರೇಷನ್ ಕಾರ್ಡ್ ಕೊಡೋಕ್ಕೂ ಬರ್ತಾರೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.